ನಮಸ್ತೆ ಎಲ್ಲರಿಗೂ. ಇವತ್ತು ಸಹ ನಾನೊಂದು ಕಿಚನ್ ಟಿಪ್ಸ್ ತಗೊಂಡು ಬಂದಿದ್ದೇನೆ. ನಿನ್ನೆ ಹಾಕಿದ ಕಿಚನ್ ಟಿಪ್ಸಿಗೆ ತುಂಬ ಜನ ಅಂತ ಹೇಳಿದರೆ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ನಿಮಗೆಲ್ಲ, ಮತ್ತು ತುಂಬ ಜನ ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ. ಅದಕ್ಕೆ ಸಹ ತುಂಬ ಅಂತೇಳಿದರೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈಗ ಮೊದಲನೇದು ಟಿಪ್ಸ್ ಅಂತೇಳಿದರೆ, ಕರ್ಪೂರ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವ. ನೀವು ಈಗ ಆ ಕರ್ಪೂರನ ತಗೊಂಡು ಪುಡಿ ಮಾಡಬೇಕು. ಒಂದು ಕಲ್ಲಲ್ಲಿ ಒಂದು ಪೇಪರ್ ಮೇಲೆ ಇಟ್ಟು ಹುಡ್ಡಿರುವಲ್ಲಿ ಎಲ್ಲ ನೀವು ಇದು ಪುಡಿ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಒಂದು ನೆಲದ ಮೇಲೆ ಇಟ್ಟು ಸಹ ನೀವು ಪುಡಿ ಮಾಡ್ಕೊಳ್ಬೋದು. ಒಂದು ಪೇಪರ್ ಮೇಲೆ ಇಟ್ಟು ಪುಡಿ ಮಾಡ್ಕೊಳ್ಳಿ. ಆ ಪುಡಿಯನ್ನು ನಾವು ಈಗ ನೆಲ ಒರೆಸಲಿಕ್ಕೆ ಬಕೆಟಲ್ಲಿ ನೀರು ತೊಗೊಳ್ತೇವಲ್ವ, ಆ ನೀರಲ್ಲಿ ಆ ಪುಡಿಯನ್ನು ಮಿಕ್ಸ್ ಮಾಡಿ ಒಂದು 4 ಕರ್ಪೂರ ಅಷ್ಟು ಹಾಕಿ ಸಾಕು. ಜಾಸ್ತಿ ಹಾಕ್ಬಿಡಿ, ಒಬ್ಬೊಬ್ಬರಿಗೆ ಆ ಸ್ಮೆಲ್ ಸಹ ಆಗೋದಿಲ್ಲ, ಸ್ಮೆಲ್ ಅಲರ್ಜಿ ಸಹ ಆಗಿ ಮತ್ತು ಅಕ್ಷಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಒಂದು 2-3 ಕರ್ಪೂರ ಅಷ್ಟು ಪುಡಿ ಮಾಡಿ ಹಾಕಿ ಆ ನೀರಿಂದ ನೀವು ನೆಲ ಒರೆಸಿ. ಆ ನೆಲ ಒರೆಸೋದ್ರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಹ ಬರ್ತದೆ ಮನೆಯಲ್ಲಿ. ಆಮೇಲೆ ಇರುವೆ ಪಲ್ಯ ಆಗಲಿ, ಪಲ್ಯ ಅಂತೇಳಿದರೆ ಹಲ್ಲಿ ಹೇಳ್ತಾರಲ್ಲ ಅದು, ಆಮೇಲೆ ಜಿರಳೆ ಕಾಟ ಅದೆಲ್ಲ ತಪ್ಪುತ್ತದೆ. ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಗೆ ಡೈಲಿ ಮಿಕ್ಸಿ ಮನೆಯಲ್ಲಿ ಬೇಕೇ ಬೇಕಲ್ವ. ಈಗ ಮಿಕ್ಸಿ ಜಾರಲ್ಲಿ ನಾವು ಡೈಲಿ ಇದು ಅಕ್ಕಿ ಅಥವಾ ಇಡ್ಲಿಗೆ ಚಟ್ನಿ ಮತ್ತು ಕರಿ ಎಲ್ಲದೂ ಸಹ ನಾವು ಮಸಾಲೆ ಗ್ರೈಂಡ್ ಮಾಡ್ತೇವೆ. ಗ್ರೈಂಡ್ ಮಾಡಿ ಮಾಡಿ ಬ್ಲೇಡು ಶಾರ್ಪ್ ಇರುವುದಿಲ್ಲ. ಆಗೇನು ಮಾಡಿ ಅಂತೇಳಿದರೆ, ತಿಂಗಳಿಗೊಮ್ಮೆ ಆಗಲಿ ಒಂದು 20 ದಿನಕ್ಕೊಮ್ಮೆ ಆದರೂ ಕಲ್ಲು ಉಪ್ಪನ್ನು ಅದರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಆಗ ಬ್ಲೇಡು ಸ್ವಲ್ಪ ಶಾರ್ಪ್ ಆಗ್ತದೆ. ಇದು ನಾನು ಬಿಗ್ನರ್ಸಿಗೆ ಅಂತೇಳಿದರೆ, ಈಗ ರೂಮೆಲ್ಲ ಮಾಡಿರ್ತಾರಲ್ಲ ಬ್ಯಾಚುಲರ್ಸು, ಅವ್ರಿಗೆ ತುಂಬ ಯೂಸ್ ಆಗುವಂಥ ಒಂದು ಟಿಪ್ಸ್ ಅಂತ ಹೇಳ್ತೇನೆ ನಾನು. ಹಾಗೆ ಮಾಡಿದರೆ ಬ್ಲೇಡು ಶಾರ್ಪ್ ಆಗಿ ಬರ್ತದೆ. ಖಂಡಿತ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈಗ ಒಬ್ಬೊಬ್ಬರು ಪಲಾವ್ ಮಾಡಿದರೆ ಮುದ್ದೆ ಆಗ್ತದೆ ಹೇಳ್ತಾರೆ. ಆ ಮುದ್ದೆ ಆಗಬಾರ್ದು ಅಂತೇಳಿದರೆ ಏನು ಮಾಡಿ ಅಂತೇಳಿದರೆ, ಅಕ್ಕಿ ಬಾಸುಮತಿ ಅಕ್ಕಿಯನ್ನು ಒಂದು 20 ನಿಮಿಷ ಆದರೂ ನೀವು ನೀರಲ್ಲಿ ನೆನೆಸಿಟ್ಕೊಳ್ಬೇಕಾಗ್ತದೆ. ಆ ನೀರಲ್ಲಿ ನೆನೆಸಿಟ್ಟದ ಅಕ್ಕಿಯನ್ನು ನೀವು ಪಲಾವ್ ಮಾಡಿದರೆ ಒಳ್ಳೆಯದು. ಮತ್ತು ಅದ್ರ ಜೊತೆಯಲ್ಲಿ ಸಹ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ಹಿಂಡಬೇಕು. ಆಗ ಅನ್ನ ಉದ್ರುದ್ರಾಗಿ ಬರ್ತದೆ, ಅಂದರೆ ಪುಲಾವ್ ಉದ್ರುದ್ರಾಗಿ ಬರ್ತದೆ, ಮುದ್ದೆ ಆಗೋದಿಲ್ಲ, ತುಂಬ ಟೇಸ್ಟ್ ಸಹ ಆಗಿ ಬರ್ತದೆ. ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗಿ ಬರ್ತದೆ. ಇದು ಸಹ ಯೂಸ್ಫುಲ್ ಟಿಪ್ಸ್ ಅಂತೇಳಿ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ತುಂಬ ಜನ ನಂತರ ಕೇಳಿದ್ದಾರೆ ಮೊಸರು ಮಾಡೋದು ಹೇಗೆ ಅಂತೇಳಿ. ನನಗೆ ಆ ವಿಡಿಯೋ ಮಾಡಬೇಕು ಅಂದ್ಕೊಳ್ಳುವಾಗ ನೆನಪಾಗೋದಿಲ್ಲ, ನನಗೆ ಹೇಳ್ತೇನೆ ನೋಡಿ. ಮೊಸರು ಮಾಡುವಾಗ ಮೇನ್ ಅಂತೇಳಿದರೆ ನಮಗೆ ಗಟ್ಟಿ ಹಾಲು ಬೇಕಾಗ್ತದೆ. ಇನ್ನು ಗಟ್ಟಿ ಹಾಲು ಅಂತೇಳಿದರೆ ತುಂಬ ತಣ್ಣಗಾದ ಹಾಲಲ್ಲಿ ನಮಗೆ ಮೊಸರು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಹಾಲು ಬಿಸಿ ಮಾಡಿದ ನಂತರ ಆರಲಿಕ್ಕೆ ಬಿಡ್ತಿರಲ್ಲ, ತುಂಬ ಆರಬಾರ್ದು. ನಮಗೆ ಈ ಬೆರಳು ಹಾಲಲ್ಲಿ ಅದ್ದಿದ್ರೆ ಸ್ವಲ್ಪ ಬಿಸಿ ತಾಗ್ತದಲ್ಲ, ಉಗುರು ಬೆಚ್ಚ ಅಂತ ಹೇಳ್ತಾರಲ್ಲ, ಅಷ್ಟು ಬಿಸಿ ಇರಬೇಕಾಗ್ತದೆ. ಆ ಬಿಸಿ ಹಾಲಿಗೆ ನೀವು, ಬಿಸಿ ಹಾಲಲ್ಲ ಉಗುರು ಬೆಚ್ಚಗಿನ ಹಾಲಿಗೆ, 1-2 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡಿದರೆ ಸಾಕಾಗ್ತದೆ. ಮೊಸರು ಆ್ಯಡ್ ಎರಡು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೊಸರು ಮನೇಲಿ ಇಲ್ಲ ಅಂತೇಳಿದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ನೀವು ಅದಕ್ಕೆ ಹಾಕ್ಕೊಳ್ಬೋದು. ಅದು ಸಹ ನಿಂಬೆಹಣ್ಣಿನ ರಸ ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮುಚ್ಚಿಡಬೇಕು. ಒಂದು 10 ಗಂಟೆ ಆದರೂ ನೀವು ಮುಚ್ಚಿಟ್ಕೊಳ್ಬೇಕಾಗ್ತದೆ. ಅಂದರೆ ರಾತ್ರಿ ನೀವು ಮಾಡಿಟ್ಟು ನಿಮಗೆ ಬೆಳಿಗ್ಗೆ ಮೊಸರು ಗಟ್ಟಿಯಾಗಿ ಬರ್ತದೆ. ನೀವು ಅದಕ್ಕೋಸ್ಕರ ನೀವು ಉಗುರು ಬೆಚ್ಚಗಿನ ಹಾಲಲ್ಲಿ 1-2 ಚಮಚ ಮೊಸರು, ಮೊಸರು ಇಲ್ಲ ಅಂತೇಳಿದರೆ ನಿಂಬೆಹಣ್ಣೆ ರಸ ಹಾಕಿ ಹೆಪ್ಪು ಹಾಕಿ ಇಡಿ. ಖಂಡಿತ ಮೊಸರು ಗಟ್ಟಿಯಾಗಿ ಬರ್ತದೆ. ಇದು ಟ್ರೈ ಮಾಡಿ ನೋಡಿ. ನನಗೆ ಒಂದು ತುಂಬ ಜನ ಕೇಳಿದರು ಇದನ್ನು ಮಾತ್ರ, ಇದನ್ನು ಟ್ರೈ ಮಾಡಿ ನೋಡಿ ನೀವು, ಮೊಸರು ಗಟ್ಟಿಯಾಗಿ ಬರ್ತದೆ. ಅಂತೇಳಿದರೆ ಮಸಾಲೆ ಅರಿಯುವಾಗ ಅಥವಾ ಚಟ್ನಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಆಗ ಮಸಾಲೆ ನೈಸಾಗಿ ಸಹ ಬರ್ತದೆ. ಇದು ನನ್ನ ತಂಗಿ ಹೇಳಿದ್ದು ಟಿಪ್ಸ್ ನನಗೆ. ಮಸಾಲೆ ಗ್ರೈಂಡ್ ಮಾಡುವಾಗ ಮಸಾಲೆ ನೈಸಾಗಿ ಸಹ ಬರ್ತದೆ, ಅದ್ರ ಜೊತೇಲಿ ಬ್ಲೇಡ್ ಸಹ ಶಾರ್ಪ್ ಆಗ್ತದೆ. ಮತ್ತು ಇದು ಮಿಕ್ಸಿ ಜಾರಿಂದ ಒಮ್ಮೆ ಬರ್ತದಲ್ಲ ಅರ್ಜೆಂಟು, ಯಾವಾಗಲೂ ಸಹ ನೋಡಿ ನೀವು ಬೇಕಾದರೆ. ನಮಗೆ ಅರ್ಜೆಂಟಲ್ಲಿ ನಾವು ಕೆಲಸ ಮಾಡ್ಕೊಳ್ಳುವಾಗ ಮಿಕ್ಸಿ ಜಾರಿಂದ ಯಾವಾಗಲೂ ಸಹ ಅದು ಸೋರ್ತದೆ ಅಲ್ವಾ. ನನಗೆ ತುಂಬ ಸಲ ಆಗಿದೆ. ನೀವು ಈ ಟಿಪ್ಸ್ ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಮಸಾಲೆ ಗ್ರೈಂಡ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆಯೇ ಮಸಾಲೆಯಲ್ಲಿ ನೀವು ಉಪ್ಪು ಹಾಕಿದರೆ ನೆನ್ಪಿಟ್ಕೊಳ್ಳಿ, ಕರಿ ಮಾಡುವಾಗ ಒಂದು ವೇಳೆ ಉಪ್ಪು ಜಾಸ್ತಿ ಆಗ್ಬೋದು. ಮತ್ತು ಯಾಕಂತೇಳಿ ನಾವು ತರಕಾರಿಯಲ್ಲಿ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿರ್ತೇವಲ್ವ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈ ಟಿಪ್ಸ್ ತುಂಬ ಯೂಸ್ಫುಲ್ ಆಗಿದೆ. ಹಾಗಲಕಾಯಿದು ಪಲ್ಯ ಮಾಡ್ಕೊಳ್ಳುವಾಗ ಒಬ್ಬೊಬ್ಬರಿಗೆ ಕಹಿ ಅಂತೇಳಿ ತಿನ್ನೋದಿಲ್ಲ. ಈಗ ಕಹಿ ಅಂಶ ಹೋಗ್ಬೇಕಂತೇಳಿದರೆ ನಾವು ಹಾಗಲಕಾಯಿನ ಕಟ್ ಮಾಡಿದ ನಂತರ ಅದಕ್ಕೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಒಂದು 10 ನಿಮಿಷ ಆದರೂ ಇಟ್ಕೊಳ್ಬೇಕಾಗ್ತದೆ. ಆ 10 ನಿಮಿಷ ಆದ ನಂತರ ಚೆನ್ನಾಗಿ ಅದನ್ನು ಹಿಂಡಿ ತೆಗಿಬೇಕು. ಕೈಯಲ್ಲಿ ಹೀಗೆ ಹಿಡಿದು ಚೆನ್ನಾಗಿ ಹಿಂಡಿ ತೆಗಿಬೇಕು. ಅದು ರಸ ಎಲ್ಲ ಹೋಗ್ತದಲ್ಲ, ಕಹಿ ಅಂಶ ಹೋಗ್ತದೆ. ಅದು ಇಲ್ಲ ಅಂತೇಳಿದರೆ ನಾನು ಮಾಡೋದು ಅಂತೇಳಿದರೆ ಬೇಯಿಸ್ಕೊಳ್ತೇನೆ ನಾನು. ಒಂದು ಅರ್ಧ ಆದರೂ ಬೇಯಿಸ್ಕೊಳ್ತೇನೆ. ಅರ್ಧ ವರ್ಷ ಬೇಯಿಸಿದ ನಂತರ ಆ ನೀರನ್ನು ಬಿಸಾಡಿ ಮತ್ತು ನಾನು
ಮಾಡ್ತೇನೆ. ಒಬ್ಬೊಬ್ಬರು ಎಣ್ಣೆಯಲ್ಲಿ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಹಾಗೆ ಸಹ ಮಾಡ್ತಾರೆ, ಕಹಿ ಅಂಶ ಹೋಗ್ತದಂತೇಳಿ. ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಳವಡಿಸ್ಕೊಳ್ಬೋದು. ಹಾಗಲಕಾಯಿದು ಪಲ್ಯ ಅಥವಾ ಗ್ರೇವಿ ಏನಾದರೂ ಮಾಡ್ಕೊಳ್ಳುವಾಗ ಅದು ಕಹಿ ಬರಬಾರ್ದು ಅಂತೇಳಿದರೆ ಒಂದು ಉಪ್ಪು ಅರಿಶಿನ ಹಾಕಿಡಿ ಒಂದು 10 ನಿಮಿಷ, ಅದರ ನಂತರ ಆ ನೀರನ್ನು ಬಿಸಾಡಿ. ಇಲ್ಲಂತೇಳಿದರೆ ಒಂದು ಅರ್ಧ ಭಾಗ ಅದನ್ನು ಬೇಯಿಸ್ಕೊಳ್ಳಿ, ಆ ನೀರನ್ನು ಸಹ ನೀವು ಬಿಸಾಡ್ಬೋದು. ಇಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಕೊಳ್ಳಿ, ಇದು ಸಹ ಯೂಸ್ಫುಲ್ ಆಗಿದೆ. ಊಟಕ್ಕೆ ತರಕಾರಿ ಊಟ ಎಲ್ಲ ಮಾಡುವಾಗ ನಮಗೆ ಹಪ್ಪಳ, ಸಂಡಿಗೆ ಅಥವಾ ಮೆಣಸು ಏನಾದರೂ ನಾವು ಫ್ರೈ ಮಾಡ್ತೇವಲ್ವ, ಅದು ಜಾಸ್ತಿ ಎಣ್ಣೆ ಹೀರ್ಕೊಳ್ತದೆ ಅಂತೇಳಿದರೆ ಆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ಈ ಪುಡಿ ಉಪ್ಪು ಉಂಟಲ್ಲ, ಕಲ್ಲು ಉಪ್ಪಲ್ಲ, ಪುಡಿ ಉಪ್ಪು ಸ್ವಲ್ಪ ಒಂದು 1/4 ಚಮಚದಷ್ಟು ಉಪ್ಪು ಹಾಕಿದರೆ ಸಾಕಾಗ್ತದೆ. ಅದರ ನಂತರ ನೀವು ಸಂಡಿಗೆ ಹಪ್ಪಳ ಅಂಥದ್ದೆಲ್ಲ ಫ್ರೈ ಮಾಡ್ಕೊಳ್ಬೋದು. ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ಹೇಳಿ, ಹಾಗೆಯೇ ಶೇರ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ. ಒಮ್ಮೊಮ್ಮೆ ಉಪ್ಪು ನಾವು ಇದು ಜಾರಲ್ಲೆಲ್ಲ ಹಾಕಿಡ್ತೇವಲ್ವ, ಉಪ್ಪು ನೀರು ಬಿಡ್ತದೆ, ಹಾಗೆ ಆಗಬಾರ್ದು ಅಂತ ಹೇಳುವಾಗ ನಮಗೆ ಒಂದು 2 ಒಣಮೆಣಸಿನಕಾಯಿ ಉಂಟಲ್ಲ ಅದನ್ನು ಅದರಲ್ಲಿ ಹಾಕಿ ಇಟ್ಕೊಳ್ಳಿ. ಅಷ್ಟು ನೀರು ಬಿಡುವುದಿಲ್ಲ, ಸ್ವಲ್ಪ ಡ್ರೈ ಆಗಿಯೇ ಇರ್ತದೆ. ಒಮ್ಮೆ ಅದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಇದನ್ನು ಸಹ ತುಂಬ ಜನ ನನಗೆ ಕೇಳಿದರು, ರೇಷನ್ ಅಕ್ಕಿಯಿಂದ ಅನ್ನ ಮಾಡಿದರೆ ಅಂಟಂಟು ಆಗ್ತದೆ ಅಂತೇಳಿ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಅನ್ನ ಮಾಡೋಕ್ಕಿಂತ ಮೊದಲು ಅಕ್ಕಿಯನ್ನು, ಇದು ಸೊಸೈಟಿ ಅಕ್ಕಿ ಉಂಟಲ್ಲ, ಸ್ವಲ್ಪ ಹುರಿರಿ, ತುಂಬ ಅಲ್ಲ, ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ರೋಸ್ಟ್ ಮಾಡಿದರೆ ಮತ್ತೆ ಅದು ಚರ್ಮುರಿ ಥರ ಆಗ್ಬೋದು. ಸ್ವಲ್ಪ ಬಿಸಿ ಮಾಡಿ, ಬಿಸಿ ಮಾಡಿ ಮತ್ತು ನೀವು ಅನ್ನ ಮಾಡಿ, ಅನ್ನ ಚೆನ್ನಾಗಿ ಬರ್ತದೆ ಅದರಲ್ಲಿ ಸಹ. ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಕರಿಬೇವು, ಇದು ಬೇವಿನ ಸೊಪ್ಪು ಉಂಟಲ್ಲ ಕರಿಬೇವು, ಅದನ್ನು ತಂದರೆ ಸಹ ತುಂಬ ದಿನ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು. ನಾನು ಸ್ಟೋರ್ ಮಾಡಿ ಇಡ್ತೇನೆ, ತುಂಬ ದಿನ ಬರ್ತದೆ. ಒಬ್ಬೊಬ್ಬರು ಅಂತ ಹೇಳಿದರೆ ಅದು ಇಷ್ಟು ದೊಡ್ಡದು ಕೊಡ್ತಾರಲ್ಲ ಮಾರ್ಕೆಟಲ್ಲೆಲ್ಲ, ಹಾಗೆ ತಂದಾಗ ಅದನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ನೀವು ಸಪ್ರೇಟ್ ಸಪ್ರೇಟ್ ಸಹ ಮಾಡ್ಬೋದು, ಇಲ್ಲ ಒಂದೊಂದು ಇದು ಉಂಟಲ್ಲ ಕಡ್ಡಿ, ಆ ಕಡ್ಡಿಯನ್ನು ತೆಗೆದು ಸಹ ಇಟ್ಕೊಳ್ಬೋದು. ನಾನು ಪೇಪರಲ್ಲಿ ಹಾಕಿ ಸುತ್ತಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೇನೆ. ಫ್ರಿಜ್ ಇಲ್ಲ ಅಂತೇಳಿದರೂ ಸಹ ನೀವು ಪೇಪರಲ್ಲಿ ಸುತ್ತಿ ಇಟ್ಕೊಳ್ಬೋದು, ಅದೇ ಥರ ಬಿಡಿಸಿ ಇಟ್ಟು ಹೊರಗಡೆ ಒಂದು ವಾರ ತನಕ ನಾವು ಯೂಸ್ ಮಾಡ್ಬೋದು. ನಿಮಗೆ ತುಂಬ ದಿನ ಬೇಕಂತೇಳಿದರೆ ಸ್ವಲ್ಪ ಬಿಸಿಲು ಅಂತೇಳಲ್ಲ, ಸ್ವಲ್ಪ ನೆರಳಲ್ಲೇ ಅದನ್ನೆಲ್ಲ ತೆಗೆದು ಸ್ವಲ್ಪ ಆರಲಿಕ್ಕೆ ಬಿಡಿ, ಸ್ವಲ್ಪ ಗರಿಗರಿ ಆಗ್ತದಲ್ಲ, ಅದನ್ನು ಸಹ ನಾವು ಸ್ಟೋರ್ ಮಾಡಿ ಇಟ್ಟು ಯೂಸ್ ಮಾಡ್ಕೊಳ್ಬೋದು. ಹೇಗೆ ಸಹ ಮಾಡ್ಕೊಳ್ಬೋದು ನೋಡಿ, ಈಗ ನಾನು 3 ನಿಮಗೆ ಟಿಪ್ಸ್ ಹೇಳಿದ್ದೇನೆ, 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡ್ಕೊಳ್ಬೋದು. ಕ್ಲೀನಾಗಿ ಬಿಡಿಸಿ ಅದನ್ನು ಪೇಪರಲ್ಲಿ ಸುತ್ತಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ. ಇಲ್ಲ ಅಂತೇಳಿದರೆ ನಿಮ್ಮನೇಲಿ ಟಿಶ್ಯೂ ಪೇಪರ್ ಇದ್ದರೆ ಬಾಕ್ಸ್ ಅಡಿಯಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿ, ಆ ಟಿಶ್ಯೂ ಪೇಪರ್ ಮೇಲೆ ಕರ್ಲ್ಯೂಸನ್ನು ಇಡಿ, ಕರ್ಲ್ಯೂಸ್ ಇಟ್ಟು ಅದರ ಮೇಲೆ ಪುನಃ ಟಿಶ್ಯೂ ಪೇಪರನ್ನು ಹಾಕಿ ನೀವು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ತುಂಬ ದಿನ ಬರ್ತದೆ, ಖಂಡಿತ ಇದು ಸಹ ಯೂಸ್ಫುಲ್ ಆಗಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಕ್ಕರೆಯನ್ನು ಸ್ಟೋರ್ ಮಾಡುವಾಗ ಅದಕ್ಕೆ ಒಂದು 2-3 ಲವಂಗವನ್ನು ಹಾಕಿ ಇಡಿ ಅಂತೇಳಿ. ಇರುವೆ ಬರೋದಿಲ್ಲ, ಹಾಗೆ ಮಾಡೋದ್ರಿಂದ ಸಕ್ಕರೆಯಲ್ಲಿ ಇರುವೆ ಸಹ ಬರೋದಿಲ್ಲ ಅಂತೇಳಿದ್ರು ನೋಡಿ. ಒಂದೊಂದ್ಸಲ ಇರುವೆ ತುಂಬಿದರೆ ಸಕ್ಕರೆ ಹಾಕೊಳ್ಳುವಾಗ ಟೀಯಲ್ಲೆಲ್ಲ ಇರುವೆ ತೇಲ್ತಾ ಇರ್ತದಲ್ವ. ನೀವು ಸಕ್ಕರೆಯನ್ನು ಸ್ಟೋರ್ ಮಾಡುವಾಗ ಯಾವಾಗಲೂ ಅದರಲ್ಲಿ ಒಂದು 4-5 ಲವಂಗನ ಹಾಕಿ ಸ್ಟೋರ್ ಮಾಡಿ ಇಡಿ. ಇನ್ನೊಂದು ಅಂತೇಳಿದರೆ ನಾವು ಈಗ ಗುಲಾಬ್ ಜಾಮೂನ್ ಅದೆಲ್ಲ ಮಾಡುವಾಗ ಸಕ್ಕರೆ ಪಾಕ ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ಒಬ್ಬೊಬ್ಬರು. ಗಟ್ಟಿ ಆಗಬಾರ್ದು ಅಂತೇಳಿದರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ನೀವು ಹಾಕಿಡ್ಬೋದು, ಆವಾಗ ನಿಂಬೆ ಇದು ಸಕ್ಕರೆ ಪಾಕ ಗಟ್ಟಿಯಾಗಿ ಬರುವುದಿಲ್ಲ. ಈಗ ಬೆಳ್ಳಿ ಸಾಮಾನು ಏನಾದರೂ ಕ್ಲೀನ್ ಮಾಡುವಾಗ ನಾವು ಸೋಪಲ್ಲಿ ಎಲ್ಲ ಕ್ಲೀನ್ ಮಾಡ್ತೇವಲ್ವ. ಈಗ ಇನ್ನೊಂದು ಮನೆಯಲ್ಲಿರುವಂಥ ಒಂದು ವಸ್ತು ಅಂತ ಹೇಳಿದ್ರು ನೋಡಿ, ಆಲೂಗಡ್ಡೆ ನಾವು ಬೇಯಿಸಿರ್ತೇವೆ, ಆ ಆಲೂಗಡ್ಡೆ ನೀರಲ್ಲಿ ಸಹ ಬೆಳ್ಳಿಯ ಸಾಮಾನನ್ನು ಕ್ಲೀನ್ ಮಾಡ್ಕೊಳ್ಬೋದು. ಅದು ಸಹ ತುಂಬ ಶೈನಿಂಗ್ ಸಹ ಬರ್ತದೆ ಆ ಆಲೂಗಡ್ಡೆ ಬೇಯಿಸಿದ ನೀರಲ್ಲಿ ಬೆಳ್ಳಿ ಪಾತ್ರೆಯನ್ನೆಲ್ಲ ಕ್ಲೀನ್ ಮಾಡಿದರೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ತೆಂಗಿನಕಾಯಿ ಇದು ತುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಒಬ್ಬೊಬ್ಬರಿಗೆ, ಕೈ ನೋವು ಮತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮಂಡಿ ನೋವೆಲ್ಲ ಇರ್ತದಲ್ಲ, ಅಂಥವರು ತೆಂಗಿನಕಾಯಿ ಒಡೆದ ನಂತರ ಈ ಅರ್ಧ ಚಿಪ್ಪು ಇರ್ತದಲ್ಲ ತೆಂಗಿನಕಾಯಿ ಇರೋದು, ಅದನ್ನು ನೀವು ಗ್ಯಾಸ್ ಸ್ಟೌ ಮೇಲೆ ಇಟ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕಾಗ್ತದೆ. 5 ನಿಮಿಷ ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದರ ನಂತರ ನೀವು ಆರಾಮಲ್ಲಿ ಅದರ ಒಳಗಡೆ ಇರುವಂಥ ಚಿಪ್ಪಿಂದ ತೆಂಗಿನ ಕಾಯಿಯನ್ನು ತೆಗಿಬೋದು, ಆರಾಮಲ್ಲಿ ತೆಗಿಬೋದು. ಈ ಟಿಪ್ಸ್ ತುಂಬ ಜನರಿಗೆ ಯೂಸ್ ಆಗುವಂಥ ಒಂದು ಇದು ಟಿಪ್ಸ್ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ. ಒಬ್ಬೊಬ್ಬರಿಗೆ ಮೆಣಸಿನಕಾಯಿ ಕಟ್ ಮಾಡಿದ್ರೇ ಆಗೋದಿಲ್ಲ, ಕೈ ಉರಿ ಸ್ಟಾರ್ಟ್ ಆಗ್ತದಲ್ವ, ಅಂಥವ್ರು ಎಂತ ಮಾಡಿ ಅಂತೇಳಿದರೆ ಕೈಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ಳಿ. 2 ಕೈಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ಅದರ ನಂತರ ಕಾಯಿ ಮೆಣಸನ್ನು ಕಟ್ ಮಾಡಿ ಗ್ರೀನ್ ಚಿಲ್ಲಿಯನ್ನು, ಆಗ ಕೈ ಉರಿ ಬರುವುದಿಲ್ಲ. ಇಲ್ಲ ಅಂತೇಳಿದರೆ ನೀವು ಸೀಸರಲ್ಲಿ ಬೆಸ್ಟ್ ಅಂತೇಳಿದರೆ ನಾನು ಈಗ ಬಿಗ್ನರ್ಸಿಗೆ ಹೇಳೋದು ಅಥವಾ ಹೊಸದಾಗಿ ಅಡುಗೆ ಕಲಿಯೋರಿಗೆ ಹೇಳ್ಬೋದು ಅಥವಾ ಬ್ಯಾಚುಲರ್ಸ್ ಅವರಿಗೆ ಹೇಳ್ತೇನೆ, ಸೀಸರ್ ಇದ್ದರೆ ಸೀಸರಲ್ಲೇ ಕಟ್ ಮಾಡಿ ನೀವು ಹಾಕ್ಕೊಳ್ಳಿ.
ಆಗ ಕೈ ಉರಿ ಸಹ ಬರುವುದಿಲ್ಲಲ್ಲ ನಿಮಗೆ ತೆಂಗಿನ ಎಣ್ಣೆ ಸಹ ಹಚ್ಚಿಕೊಳ್ಳುವ ಅಗತ್ಯ ಇರುವುದಿಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಯೂಸ್ ಆಗ್ಬೋದು ಅಂದ್ಕೊಳ್ತೇನೆ ಹೆಸರುಕಾಳು ತಂದಿರ್ತೀವಿ ಗ್ರೀನ್ ಗ್ರಾಮ್ ಅದನ್ನು ತುಂಬ ದಿನ ಸ್ಟೋರ್ ಮಾಡಿದರೆ ಅದರೊಳಗಡೆ ಒಂದು ಕಪ್ಪು ಹುಳ ಥರ ಬರ್ತದಲ್ವಾ ನೀವೆಂತ ಮಾಡಿ ಅಂತೇಳಿದರೆ ತುಂಬ ತಂದಾಗ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹುಳ ಬರೋದಿಲ್ಲ ಚೆನ್ನಾಗಿರ್ತದೆ ಫ್ರೆಶ್ ಆಗಿ ಸಹ ಇರ್ತದೆ ಅದನ್ನು ನಾವು ಕಟ್ ಮಾಡಿ ಜ್ಯೂಸು ಅಥವಾ ಗ್ರೇವಿಗೆ ಯಾವುದಕ್ಕಾದರೂ ನಾವು ಹಾಕಿರ್ತೇವಲ್ವಾ ಈಗ ಸಿಪ್ಪೆ ನೀವು ಬಿಸಾಡಬೇಡಿ ಆ ಸಿಪ್ಪೆಯನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಥವಾ ಫ್ರೆಶ್ ಇದ್ದರೆ ನಿಮಗೆ ಅದು ಕಟ್ ಮಾಡಿದ್ದು ಇದು ನಿಂಬೆಹಣ್ಣಿನ ಪೀಸಸ್ ಸಹ ನೀವು ಹಾಗೆ ಇಟ್ಕೊಳ್ಬೋದು ಈಗ ಫ್ರಿಜ್ಜಲ್ಲಿ ಒಂದೊಂದು ಸಲ ತುಂಬ ಸ್ಮೆಲ್ ಸಹ ಬರ್ತದಲ್ವಾ ತುಂಬ ದಿನದ್ದು ನಾವು ಅಂದರೆ ಮೊಸರು ಅಥವಾ ನಾನ್ ವೆಜ್ ಏನಾದರೂ ಐಟಮ್ ಎಲ್ಲ ಇಟ್ಟರೆ ಫಿಶ್ ಫ್ರೈದು ಮಸಾಲ ಎಲ್ಲ ಇಟ್ಟರೆ ಒಂದೊಂದು ಸಲ ಸ್ಮೆಲ್ ಬರ್ತದೆ ಆ ಟೈಮಲ್ಲಿ ನೀವು ಈ ನಿಂಬೆಹಣ್ಣಿನ ಪೀಸಸ್ ಇಟ್ಟರೆ ಸ್ಮೆಲ್ ಬರುವುದಿಲ್ಲ ಫ್ರಿಜ್ಜಲ್ಲಿ ಖಂಡಿತ ಈ ಟಿಪ್ಸ್ ಸಹ ತುಂಬ ಯೂಸ್ಫುಲ್ ಆಗಿದೆ ಇಷ್ಟೆಲ್ಲ ನಾನು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಇಷ್ಟು ಟಿಪ್ಸಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತೇಳಿ ಸಹ ಹೇಳಿ ನನಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು